ನಾನು ಭಾರತಕ್ಕೆ ಬರಲು ಸಿದ್ಧ, ಆದರೆ ಜೀವ ಬೆದರಿಕೆ ಇದೆ ಎಂದು ಮನ್ಸೂರ್ ಖಾನ್ ಹೇಳಿರುವ ಮತ್ತೊಂದು ವಿಡಿಯೋ ಔಟ್. ಐಎಂಎ ಸಮೂಹ ಕಂಪನಿಗಳ ಮಾಲೀಕ ಮನ್ಸೂರ್ ಖಾನ್ದು ಎನ್ನಲಾದ ಮತ್ತೊಂದು ವಿಡಿಯೋ ಭಾನುವಾರ ಬಿಡುಗಡೆಯಾಗಿದೆ. ನಾನು ಭಾರತಕ್ಕೆ ಬಂದು ಶರಣಾಗಲು ಸಿದ್ಧನಿದ್ದೇನೆ, ಆದರೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಜೀವ ಭಯ ಇದೆ ಎಂದು ಹೇಳಿಕೊಂಡಿರುವ ವಿಡಿಯೋ ಒಂದು ಯೂಟ್ಯೂಬ್ನಲ್ಲಿ ವೈರಲ್ ಆಗಿದೆ. 18 ನಿಮಿಷದ ವಿಡಿಯೋದಲ್ಲಿ ಕೆಲವು ಪ್ರಭಾವಿ ರಾಜಕಾರಣಿಗಳು ತಮಗೆ ತೊಂದರೆ ಮಾಡಿ ಸಂಸ್ಥೆ ಮುಚ್ಚಲು ಕುತಂತ್ರ ಹೂಡಿದರು ಎಂದು ಮನ್ಸೂರ್ ಆರೋಪಿಸಿದ್ದಾರೆ. ವಿಡಿಯೋದಲ್ಲಿ ಹೇಳಿರುವಂತೆ ರಾಜ್ಯಸಭೆಯ ಮಾಜಿ ಸದಸ್ಯ ಕೆ ರೆಹಮಾನ್ ಖಾನ್, ಮೊಹಮ್ಮದ್ ಉಬೇದುಲ್ಲಾ ಶರೀಫ್, ಮೊಹಮ್ಮದ್ ಖಲೀದ್ ಅಹಮದ್, ವಿಧಾನ ಪರಿಷತ್ ಜೆಡಿಎಸ್ ಸದಸ್ಯ, ಜುವೆಲರ್ಸ್ ಅಸೋಸಿಯೇಷನ್ನ ಶರವಣ, ರಹಬರ್ ಫೈನಾನ್ಸ್, ಜೈದ್ ಚೀಟ್ ಫಂಡ್ಸ್, ಮುಫ್ತಿ ಇಫ್ತಕಾರ್ ಅಹಮದ್, ಮುಫ್ತಿ ಶಮ್ಸುದ್ದೀನ್ ಬಿಜ್ಲಿ, ಮೌಲ್ವಿ ಜೈನುಲ್ಲಾ ಅಬಿದಿನ್ ನನಗೆ ಮೋಸ ಮಾಡಿದ್ದಾರೆ ಎಂದು ಮನ್ಸೂರ್ ವಿವರಿಸಿದ್ದಾರೆ. ರಹಬರ್ ಫೈನಾನ್ಸ್ ಆರ್ ತಾಸೀಸ್ ಗ್ರೂಪ್, ಜೈದ್ ಚೀಟ್ ಫಂಡ್ಸ್ ಜೋಸೆಫ್ ಚಲಾತಾ ಹೈ, ಮುಫ್ತಿ ಇಫ್ತಖಾರ್ ಅಹಮದ್ ಖಾಸ್ಮಿ, ಮುಫ್ತಿ ಶಮ್ಸುದ್ದೀನ್ ಬಿಜ್ಲಿ, ಮೌಲ್ವಿ ಜೈನುಲ್ಲಾ ಅಬಿದ್ದೀನ್ ಅವ್ರ ಸಾರೇ ಸೋಷಲ್ ಸರ್ವಿಸ್ ಆಕ್ಟಿವಿಟೀಸ್ ಕರ್ನೆ ವಾಲೆ ಯಾ ಉನ್ಕೊ ಕಹ ಸಕ್ತೆ ಕೆ ಜೋ ಸೆಟಲ್ಮೆಂಟ್ ಸರ್ವಿಸ್ ಕರ್ತೆ ಹೇ ಫೈನಾನ್ಷಿಯಲ್ಸ್ ಕೋ ಲೇಕೆ ಲೋಗೊಂಕೆ ಬೀಚ್ ಮೇ ಸೆಟಲ್ಮೆಂಟ್ ಕರ್ಕೆ ಪೌನಾ ಪೈಸಾ ಖಾ ಜಾತೆ ಹೇ ಉನ್ ಲೋಗೊಂಕಿ ಜೋ ಸೋಷಲ್ ಸರ್ವಿಸ್ ಹೈ ಔರ್ ಸಬ್ಸೆ ಅಹಮ್ ರೋಲ್ ಜಿಸ್ನೆ ನಿಭಾಯಾ ಹೈ ವೋ ಹೈ ಸಾರೇ ಸೋಷಲ್ ಮೀಡಿಯಾ ಕೆ ಹೇಟ್ ಸ್ಪ್ರೆಡಿಂಗ್ ಎಲಿಮೆಂಟ್ಸ್ ಬಹುತ್ ಸಾರೇ ಸೋಷಲ್ ಮೀಡಿಯಾ ಫೇಸ್ಬುಕ್ ಹೋ ಟ್ವಿಟರ್ ಹೋ ಬ್ಲಾಗರ್ ಹೋ ಪತಾ ನೀ ಔರ್ ಕ್ಯಾ ಕ್ಯಾ ಹೈ ಟೆಲಿಗ್ರಾಮ್ ಹೋ ಜಿಸ್ಕೆ ಜರಿಯೆ ಸೆ ಜೋ ರೂಮರ್ಸ್ ಫೈಲಾ ಕೆ ಜೋ ನುಕ್ಸಾನ್ ಪಹಂಚಾನೆ ಕಿ ಐಎಂಎ ಕೋ ಉನ್ಕೊ ಕಾಮಯಾಬಿ ಮಿಲಿ ಹೈ ಔರ್ ಇನ್ ಸಾರೇ ಬಂದೋಂಕೋ ಜೋ ಹೈ ಐಎಂಎ ಕೋ ಖತಮ್ ಕರ್ನೆ ಮೇ ಜೋ ಉನ್ಕೊ ಕಾಮಯಾಬಿ ಮಿಲಿ ಹೈ ಪಿಛಲೆ 12 ಸಾಲ ಕಿ ಆಪ್ಕಿ ಮೆಹನತ್ ಮುಕಮ್ಮಲ್ ಹುಯಿ ಆಪ್ ಸಬ್ಕೋ ಮುಬಾರಕ್ ಹೋ. ಅಲ್ಲಾ ದೇಖ ರಹಾ ಹೈ ಔರ್ ಹರ್ ಕಿಸಿ ಕೋ ಅಪ್ನೆ ಅಪ್ನೆ ಅಮಾಲ್ ಕೆ ಹಿಸಾಬ್ ಸೆ ಇನ್ಶಾಅಲ್ಲಾ ಉಸ್ಕಾ ಫೈಸಲಾ ಅಮೀನ್ ಹೈ ಔರ್ ಉಸ್ಕಾ ಫೈಸಲಾ ಜೋ ಹೈ ಹಮೇಶಾ ಸಹಿ ರಹಾ ಹೈ ಔರ್ ರಹೇಗಾ ಇನ್ಶಾಅಲ್ಲಾ ಅನ್ ಖರೀಬ್ ಉಸ್ಕಾ ಫೈಸಲಾ ಆಪ್ ಪರ್ ಭೀ ನಾಜಿಲ್ ಹೋಗಾ ಇನ್ಶಾಅಲ್ಲಾ ಅಮೀನ್. ಔರ್ ಇಸ್ಸೆ ಪಹಲೆ ಮೇನೆ ಏಕ ಆಡಿಯೋ ರಿಲೀಸ್ ಕೀ ಥಿ ಜೋ ಮೇರಿ ಪಹಲಿ ಆಡಿಯೋ ಥಿ ಜೋ ಮೇನೆ ಕಮಿಷನರ್ ಆಫ್ ಪೊಲೀಸ್ ಸಾಹಬ್ ಕೋ ಮೇನೆ ಫಾರ್ವರ್ಡ್ ಕೀ ಥಿ ಔರ್ ಜಿಸ್ಮೇ ಮೇನೆ ಕುಚ್ ಚೀಜೋ ಕಾ ಖುಲಾಸಾ ಕಿಯಾ ಥಾ ಕ್ಯೂಂಕಿ ಮುಜೆ ಚಂದ್ ಚೀಜೋ ಕೋ ವಾಜೆ ಕರ್ನಾ ಥಾ ಕಿ ಕಿನ್ ಹಾಲಾತ್ ಮೇ ಮೈ ವಹಾಂ ಸೆ ಅಪ್ನೆ ಆಪ್ ಕೋ ಬಚಾತೆ ಹುವೆ ಔರ್ ಮೇರಿ ಫ್ಯಾಮಿಲಿ ಕೋ ಬಚಾತೆ ಹುವೆ ಮುಜೆ ವಹಾಂ ಸೆ ನಿಕಲ್ನಾ ಪಡಾ. ಬಹರ್ಹಾಲ್ ಆಜ ಇಸ್ ವಿಡಿಯೋ ಕೋ ರಿಲೀಸ್ ಕರ್ನೆ ಕಾ ಮಕ್ಸದ್ ಯೇ ಹೈ ಕೆ ಮೈ 14 ಜೂನ್ 2019 ಕೋ ಜೋ ಹೈ ಏರ್ಪೋರ್ಟ್ ಗಯಾ ಥಾ ಹಿಂದೂಸ್ತಾನ್ ವಾಪಸ್ ಆನೆ ಕೆ ಲಿಯೆ, ಲೇಕಿನ್ ವಹಾಂ ಪರ್ ಜೋ ಹೈ ಮುಜೆ ಆಫ್ ಬೋಟ್ ಕರ್ ದಿಯಾ ಗಯಾ ಯೇ ಕಹತೆ ಹುವೆ ಕೆ ಆಪ್ ಜಹಾಂ ಭೀ ಹೈ ವಹಾಂ ಸೆ ಆಪ್ ಬಾಹರ್ ನಹೀಂ ಜಾ ಸಕ್ತೆ ಔರ್ ಆಪ್ ಕಿ ಆಪ್ಕಿ ಟಿಕೆಟ್ ಜೋ ಹೈ ಆಫ್ ಬೋಟ್ ಕರ್ ದಿ ಗಯಿ ಹೈ. ಟಿಕ್ಟಾಕ್ ಕ್ರೇಜ್ಗೆ ಯುವಕನೋರ್ವ ತನ್ನ ಪ್ರಾಣವೇ ತೆರಬೇಕಾಯಿತು. ಟಿಕ್ಟಾಕ್ ಮಾಡಲು ಹೋಗಿ ಬೆನ್ನು ಉರಿ ಮುರಿದುಕೊಂಡಿದ್ದ ತುಮಕೂರಿನ ಚಿಕ್ಕನಾಯಕಹಳ್ಳಿ ತಾಲೂಕಿನ ಗೋಡ್ಕೆರೆ ಗ್ರಾಮದ ಯುವಕ ಕುಮಾರ ಚಿಕಿತ್ಸೆಗೆ ಸ್ಪಂದಿಸದೆ ಭಾನುವಾರ ರಾತ್ರಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟರು. ಕುಮಾರ ಆರ್ಕೆಸ್ಟ್ರಾಗಳಲ್ಲಿ ಗಾಯಕ ಹಾಗೂ ನೃತ್ಯಪಟುವಾಗಿದ್ದರು. ಜೂನ್ 15ರಂದು ಗ್ರಾಮದ ಶಾಲಾ ಮೈದಾನದಲ್ಲಿ ಸ್ನೇಹಿತರ ಜೊತೆ ಟಿಕ್ಟಾಕ್ ಮಾಡುತ್ತಿದ್ದರು. ಈ ವೇಳೆ ಹಿಮ್ಮುಖವಾಗಿ ನೆಗೆದಿದ್ದು ಆಯ ತಪ್ಪಿ ನೆಲಕ್ಕೆ ಬಿದ್ದಿದ್ದರು. ಆ ರಭಸಕ್ಕೆ ಬೆನ್ನು ಉರಿ ಪೂರ್ಣವಾಗಿ ಮುರಿದಿತ್ತು. ಅವರು ಚೇತರಿಸಿಕೊಳ್ಳುವ ಕುರಿತು ವೈದ್ಯರು ಸ್ಪಷ್ಟವಾದ ಭರವಸೆ ನೀಡಿರಲಿಲ್ಲ.
ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಅಫಜಲ್ಪುರ್ ಸುತ್ತಮುತ್ತ ಭಾನುವಾರ ಸಂಜೆ ವೇಳೆ ಬಿರುಸಿನ ಮಳೆ, ನದಿಯಂತೆ ಹರಿದ ನೀರು. ಜಿಲ್ಲೆಯ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದ್ದು ಅಫಜಲ್ಪುರ್ ಸೇರಿದಂತೆ ಮೊದಲಾದ ತಾಲೂಕುಗಳಲ್ಲಿ ಧಾರಾಕಾರ ಮಳೆ ಸುರಿದಿದೆ. ತಗ್ಗು ಪ್ರದೇಶಗಳಲ್ಲಿ ಮತ್ತು ಹೊಲಗಳಲ್ಲಿ ನೀರು ಸಂಗ್ರಹವಾಗಿದೆ. ಮಳೆಯ ಕೃಷಿ ಚಟುವಟಿಕೆಗಳಿಗೆ ಚಾಲನೆ ಕೊಟ್ಟಿದ್ದು ಬಿತ್ತನೆ ಕಾರ್ಯ ಪ್ರಾರಂಭಿಸಲಾಗಿದೆ. ಮಳೆ ಬಾರದಕ್ಕೆ ನಿರಾಶೆಯಾಗಿದ್ದ ರೈತ ನಿನ್ನೆ ಸುರಿದ ಮಳೆಗೆ ಕೊಂಚ ನಿರಾಳವಾಗಿದ್ದಾನೆ. ಅಫಜಲ್ಪುರ್ ಸೇರಿದಂತೆ ಜಿಲ್ಲೆಯ ಮೊದಲಾದ ಕೆಲ ತಾಲೂಕುಗಳಲ್ಲಿ ಧಾರಾಕಾರ ಮಳೆ ಸುರಿದ ವರದಿಯಾಗಿದೆ. ಭೀಕರ ಬರಗಾಲ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ತಾಲೂಕಿನ ಕುಸ್ಗಲ್ ಗ್ರಾಮಸ್ಥರು ಮಳೆಗಾಗಿ ಮನೆ ಮನೆಗೆ ತೆರಳಿ ಗುರುಜಿ ಪದ ಹಾಡಿ ಪ್ರಾರ್ಥಿಸಿದರು. ಭೀಕರ ಬರಗಾಲ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ತಾಲೂಕಿನ ಕುಸ್ಗಲ್ ಗ್ರಾಮಸ್ಥರು ಮನೆ ಮನೆಗೆ ತೆರಳಿ ಗುರ್ಜಿ ಗುರ್ಜಿ ಹಳ್ಳ ಕೊಳ್ಳ ತಿರುಗಾಡಿ ಬಂದೆ ಬಾ ಮಳೆಯೇ ಬೇಗ ಮಳೆಯೇ ಎಂದು ಪದ ಹಾಡುವ ಮೂಲಕ ಮಳೆಗಾಗಿ ಪ್ರಾರ್ಥಿಸಿದರು. ಕುಸ್ಗಲ್ ಗ್ರಾಮದ ಮಾರುತಿ ನಗರದ ನಿವಾಸಿಗಳು ಎಲ್ಲರೂ ಸೇರಿ ಮಳೆಗಾಗಿ ವಿನೂತನವಾಗಿ ಪ್ರಾರ್ಥನೆ ಮಾಡಿದ್ರು. ರಮೇಶ್ ಎಂಬ ಯುವಕನ ತಲೆ ಮೇಲೆ ರೊಟ್ಟಿ ಬೇಯಿಸುವ ಹಂಚು ತಲೆ ಮೇಲೆ ಇಟ್ಟು ಹಂಚಿನ ಮೇಲೆ ಗೋವಿನ ಸಗಣಿಯನ್ನಿಟ್ಟು ಅದಕ್ಕೆ ಕರ್ಕಿ ಪತ್ರಿ ಏರಿಸಿ ನೀರು ಹಾಕುವ ವೇಳೆ ಹಂಚು ಹೊತ್ತುವರು ಜೋರಾಗಿ ತಿರುಗುತ್ತಾರೆ. ನಂತರ ಓಣೆಯಲ್ಲಿರುವ ಮನೆಯ ಯಜಮಾನರು ಪೂಜೆ ಸಲ್ಲಿಸಿ ಊದುಬತ್ತಿ ಹಚ್ಚಿ ದವಸ ಧಾನ್ಯಗಳನ್ನು ಹಾಕುತ್ತಾರೆ. ಹೀಗೆ ಮಾಡಿದರೆ ಮಳೆ ಬರುತ್ತದೆ ಎಂಬ ನಂಬಿಕೆ ಇದೆ. ಶಾಮಿಯಾನ ನುಡಿಸಿತು ಮರಣ ಮೃದಂಗ, ಬಲವಾದ ಗಾಳಿ ಬೀಸಿದ್ದಕ್ಕೆ ಬಿದ್ದ ಶಾಮಿಯಾನ ನುಂಗಿತು 14 ಜೀವ. ರಾಜಸ್ಥಾನದ ಬರ್ಮೇರ್ನಲ್ಲಿ ಧಾರ್ಮಿಕ ಕಾರ್ಯಕ್ರಮದ ವೇಳೆ ಬಲವಾದ ಗಾಳಿ ಬೀಸಿದ ಪರಿಣಾಮ ಶಾಮಿಯಾನ್ ಬಿದ್ದು 14 ಮಂದಿ ಮೃತಪಟ್ಟಿದ್ದಾರೆ. 50 ಮಂದಿಗೆ ಗಾಯಗಳಾಗಿದ್ದು ಕೆಲವರ ಪರಿಸ್ಥಿತಿ ಗಂಭೀರವಾಗಿದೆ. ಜೈಪುರದಿಂದ 500 ಕಿಲೋಮೀಟರ್ ದೂರದಲ್ಲಿರುವ ಶಾಲೆಯೊಂದರ ಮೈದಾನದಲ್ಲಿ ಈ ಘಟನೆ ನಡೆದಿದೆ. ರಾಮಕಥಾ ನಡೆಯುವ ವೇಳೆ ಜೋರಾಗಿ ಗಾಳಿ ಬೀಸಿದಂತೆ ಜನರು ಅಲ್ಲಿಂದ ಸುರಕ್ಷಿತ ಜಾಗಕ್ಕೆ ಸೇರುವಂತೆ ವ್ಯಕ್ತಿಯೊಬ್ಬರು ಸೂಚಿಸುತ್ತಿರುವ ದೃಶ್ಯ ವಿಡಿಯೋದಲ್ಲಿದೆ. ಜಿಲ್ಲಾಡಳಿತ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಆಗಮಿಸಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಈ ಘಟನೆ ಬಗ್ಗೆ ಸ್ಥಳೀಯ ಆಡಳಿತಾಧಿಕಾರಿಗಳು ತನಿಖೆ ನಡೆಸಬೇಕೆಂದು ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಆದೇಶಿಸಿದ್ದಾರೆ. ಸಪ್ಲೈ ತೊ ಬಂದ ಕರಾ ದೀ ಯಾರ ಜನರೇಟರ್ ಜನರೇಟರ್ ಬಡಿಯೋ ಜನರೇಟರ್ ಜನರೇಟರ್ ಆಯಿ ಆಪ್ ಜಿ ನಾ ಜಿಯೋ ಸೇ ಐಸಿ ತೋರೆ ಆಪ್ ಜಿ ನಾ ಫಸ್ಟ್ ಬಾರ್ ಫೋನ್ ಕಿಯೋ ನೀ ಉನ್ ಸಮ ಹಾಥೋ ಹಾಥ ಬಂದ ಕೀ ದಿತ್ತು ಸಪ್ಲೈ ಔರ್ ಪೂಟಾ ತಾ ವಾಲ 15 ಮಿನಟ್ ಪಹಲೆ ಆದ್ಮಿ ಗಯೆ ಉಠೆ ಲೈಟ್ ಹಾಲೆ ಲೈಟ್ ಹಾಲೆ. ಸಿದ್ದರಾಮಯ್ಯ ತವರು ಕ್ಷೇತ್ರ ವರುಣದಲ್ಲಿ ಅರಳುತ್ತಿರುವ ಕಮಲ ಎಚ್ಚೆತ್ತುಕೊಳ್ಳಲು ಕರೆ. ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತಿದ್ದು ಈಗಲೇ ಎಚ್ಚೆತ್ತಿಕೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ಕಷ್ಟವಾಗಲಿದೆ ಎಂದು ವರುಣ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಕ್ಷೇತ್ರ ವ್ಯಾಪ್ತಿಯ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಡಿಮೆ ಮತಗಳನ್ನು ಪಡೆದಿರುವ ಬಗ್ಗೆ ಆತಂಕಗೊಂಡಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾನುವಾರ ವರುಣ ಕ್ಷೇತ್ರದ ತಗಡೂರು ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಇಲ್ಲಿನ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಸಿದರು. ಈ ಸಭೆಯಲ್ಲಿದ್ದ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಇಲ್ಲಿ ದುರ್ಬಲವಾಗುತ್ತಿರುವುದಕ್ಕೆ ಕಾರಣಗಳ ಪಟ್ಟಿಯನ್ನು ನೀಡಿದರು. ಪಕ್ಷದ ಸಂಘಟನೆಯನ್ನು ಬಲಪಡಿಸಲು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಂದರು. ವಿಶೇಷ ರೈಲಿನಲ್ಲಿ ಪ್ರಯಾಣಿಸುತ್ತಲೇ ಸಚಿವರಿಂದ ಪ್ರಗತಿ ಪರಿಶೀಲನೆ. ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರು ಭಾನುವಾರ ಬೆಳಗಾವಿಯಿಂದ ಹುಬ್ಬಳ್ಳಿಗೆ ವಿಶೇಷ ರೈಲಿನಲ್ಲಿ ಅಂದರೆ ವಿಂಡೋ ಟ್ರ್ಯಾಕಿಂಗ್ ಪರಿಶೀಲನೆಗೆ ಬಳಸುವ ರೈಲಿನಲ್ಲಿ ಕುಳಿತು ಅಧಿಕಾರಿಗಳೊಂದಿಗೆ ಪ್ರಯಾಣಿಸುತ್ತಲೇ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಗಮನ ಸೆಳೆದರು. ಖಾನಾಪುರ, ಲೋಂಡಾ,
ಅಳ್ನಾವರ ಧಾರವಾಡ ನಿಲ್ದಾಣದಲ್ಲಿ ಇಳಿದು ಪ್ರಯಾಣಿಕರ ಜೊತೆ ಕೆಲಕಾಲ ಮಾತುಕತೆ ನಡೆಸಿದರು. ರೈಲು ಮಾರ್ಗ ಹಾಗೂ ನಿಲ್ದಾಣಗಳಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿದರು. ಪಕ್ಷದ ಕಾರ್ಯಕರ್ತರು ಅವರನ್ನು ಸತ್ಕರಿಸಿದರು. ಹುಬ್ಬಳ್ಳಿ ಬೆಳಗಾವಿ ರೈಲು ಮಾರ್ಗದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಜೋಡಿ ಮಾರ್ಗದ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು, ಸಮಯ ಪಾಲನೆ ಹಾಗೂ ರೈಲುಗಳು ಮತ್ತು ನಿಲ್ದಾಣದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ಸೂಚಿಸಿದರು. ಜಾಸ್ತಿ ಮಾತನಾಡಿದರೆ ಶೂಟ್ ಮಾಡ್ತೀನಿ ಎಂದು ಎಂಎಲ್ಸಿ ಬಸವರಾಜ್ ಹೊರಟ್ಟಿಗೆ ಜೀವ ಬೆದರಿಕೆ ಹಾಕಲಾಗಿದೆಯಂತೆ. ಜಾಸ್ತಿ ಮಾತನಾಡಿದರೆ ಶೂಟ್ ಮಾಡಿಬಿಡ್ತೀನಿ ಎಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಹೊರಟ್ಟಿ ಅವರಿಗೆ ರೈಲಿನಲ್ಲಿ ಜೀವ ಬೆದರಿಕೆ ಹಾಕಿದ್ದಲ್ಲದೆ ನಿವೃತ್ತ ಕೆಎಎಸ್ ಅಧಿಕಾರಿ ಹಾಗೂ ಕಾವೇರಿಯ ಮಲ್ಲಿಕಾರ್ಜುನ್ ಎಂಬುವರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪರಿಯಾಗಿರುವ ಸೈನಿಕನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಸಂಬಂಧ ಹೊರಟ್ಟಿ June 18 ರೈಲ್ವೆ ಠಾಣೆಗೆ ದೂರು ಕೊಟ್ಟಿದ್ದು ಬೆಂಗಳೂರು ಹಾಗೂ ಹುಬ್ಬಳ್ಳಿ ಪೊಲೀಸರು ಜಂಟಿಯಾಗಿ ತನಿಖೆ ಪ್ರಾರಂಭಿಸಿದ್ದಾರೆ. ಆರೋಪಿಯ ಹೆಸರು ರೋಹಿತ್ ಪಟೇದ್ ಮರಾಠ್, ಅವರು ಬೆಳಗಾವಿ ರೆಜಿಮೆಂಟ್ನವರು ಎಂದು ಗೊತ್ತಾಗಿದೆ. ಈ ಬಗ್ಗೆ ಅಲ್ಲಿನ ಅಧಿಕಾರಿಗಳಿಂದಲೂ ಮಾಹಿತಿ ಕೋರಿದ್ದೇವೆ ಎಂದು ಪೊಲೀಸರು ಹೇಳಿದರು. ಹೊರಟ್ಟಿ ಅವರು June 14 ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಪ್ರಯಾಣಿಸುತ್ತಿದ್ದಾಗ ಈ ಘಟನೆ ನಡೆದಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ನಾನು ಮೊಬೈಲ್ನಲ್ಲಿ ಕಾರ್ಯಕ್ರಮವೊಂದರ ವಿಡಿಯೋ ನೋಡುತ್ತಿದ್ದೆ. ಆಗ ಮೇಲಿನ ಸೀಟ್ನಲ್ಲಿ ಮಲಗಿದ್ದ ವ್ಯಕ್ತಿಯೊಬ್ಬ ಸೌಂಡ್ ಕಡಿಮೆ ಮಾಡಿ ಎಂದ. ಆ ನಂತರ ಮೊಬೈಲ್ ಬಂದ್ ಮಾಡಿದೆ. ಸ್ವಲ್ಪ ಸಮಯದ ಬಳಿಕ ಪುನಃ ಆತ ಲೈಟ್ ಆಫ್ ಮಾಡುವಂತೆ ಹೇಳಿ ವಿನಾಕಾರಣ ಜಗಳ ಪ್ರಾರಂಭಿಸಿದ ಎಂದು ಹೊರಟ್ಟಿ ಹೇಳಿದ್ದಾರೆ. ಇಷ್ಟದ ಖಾತೆಗೆ ಪಟ್ಟು ಖಾತೆ ಹಂಚಿಕೆ ತಂದಿಟ್ಟ ಕಗ್ಗಂಟು. ತಮ್ಮ ಇಷ್ಟದ ಖಾತೆಯೇ ಬೇಕು ಎಂದು ಆರ್ ಶಂಕರ್ ಹಾಗೂ ಎಚ್ ನಾಗೇಶ್ ಅವರು ಹಠ ಹಿಡಿದುಕೊಂಡಿರುವುದರಿಂದ ಖಾತೆ ಹಂಚಿಕೆಗೆ ಕಗ್ಗಂಟಾಗಿದೆ. ಇವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿ 10 ದಿನಗಳು ಕಳೆದರೂ ಇದೇ ಕಾರಣದಿಂದ ಖಾತೆ ರಹಿತ ಸಚಿವರಾಗಿಯೇ ಇದ್ದಾರೆ. ಇದನ್ನು ಗಮನಿಸಿದರೆ ಖಾತೆ ಹಂಚಿಕೆ ಸುಲಭವಲ್ಲ ಎನಿಸುತ್ತದೆ. ಇನ್ನು ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಸಚಿವರಿಗೂ ತಕ್ಷಣಕ್ಕೆ ಖಾತೆ ಹಂಚಿಕೆಯಾಗುವ ವಿಶ್ವಾಸವಿಲ್ಲ. ಯಾವಾಗ ಆಗುತ್ತದೆಯೇ ನೋಡೋಣ ಎಂದು ಹೇಳುತ್ತಾರೆ. HD ಕುಮಾರಸ್ವಾಮಿ ಸಂಪುಟದಲ್ಲಿ ಶಂಕರ್ ಅರಣ್ಯ ಸಚಿವರಾಗಿದ್ದರು. ಸಂಪುಟ ವಿಸ್ತರಣೆಯ ಸಮಯದಲ್ಲಿ ಕೈಬಿಡಲಾಗಿತ್ತು. ಸರ್ಕಾರ ಉಳಿಸಿಕೊಳ್ಳುವ ಸಲುವಾಗಿ ಮತ್ತೆ ಸಚಿವ ಸ್ಥಾನ ನೀಡಲಾಗಿದೆ. ಆದರೆ ಶಂಕರ್ ತಾವು ಹಿಂದೆ ನಿರ್ವಹಿಸುತ್ತಿದ್ದ ಅರಣ್ಯ ಖಾತೆಯೇ ಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ. ಪ್ರಸ್ತುತ ಈ ಖಾತೆ ಸತೀಶ್ ಜಾರಕಿಹೊಳಿ ಬಳಿ ಇದೆ. ಪೌರಾಡಳಿತ ಖಾತೆಯನ್ನು ಸಿಎಸ್ ಶಿವಳ್ಳಿ ನಿರ್ವಹಿಸುತ್ತಿದ್ದರು. ಅವರ ನಿಧನದ ನಂತರ ಈ ಖಾತೆಯನ್ನು ಶಂಕರ್ಗೆ ಹಂಚಿಕೆ ಮಾಡಲು ಮುಖ್ಯಮಂತ್ರಿ ಮುಂದಾಗಿದ್ದಾರೆ. ಆದರೆ ಇದಕ್ಕೆ ಅವರು ಸಹಮತ ವ್ಯಕ್ತಪಡಿಸಿಲ್ಲ. ಪಟ್ಟು ಸಡಿಲಿಸದಿದ್ದರೆ ಖಾತೆ ಹಂಚಿಕೆ ಮತ್ತಷ್ಟು ದಿನ ಮುಂದಕ್ಕೆ ಹೋಗುವ ಬಗ್ಗೆ ಪರೋಕ್ಷವಾಗಿ ಕುಮಾರಸ್ವಾಮಿಗೆ ಎಚ್ಚರಿಕೆ ರವಾನಿಸಿದ್ದು ಎನ್ನಲಾಗಿದೆ. ಶರಾವತಿ ಜಲಾಶಯದಿಂದ ಬೆಂಗಳೂರಿಗೆ ನೀರು ತರುವ ಯೋಜನೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮತ್ತು ರಾಮಚಂದ್ರಪುರ ಮಠದ ರಾಘವೇಂದ್ರೇಶ್ವರ ಭಾರತಿ ಸ್ವಾಮೀಜಿ ವಿರೋಧಿಸಿದರು. ಲಿಂಗನಮಕ್ಕಿ ಯೋಜನೆ ಜಲ ವಿದ್ಯುತ್ ತಯಾರಿಕೆಗೆಂದೇ ನಿರ್ಮಾಣಗೊಂಡ ಯೋಜನೆ. ಪರಿಸರ ಹಾಳು ಮಾಡುವ ಈ ಯೋಜನೆ ಯಾವುದೇ ಕಾರಣಕ್ಕೂ ಕೈಗೆತ್ತಿಕೊಳ್ಳಬಾರದು. ಪರ್ಯಾಯ ಮಾರ್ಗಗಳನ್ನು ಆಲೋಚಿಸಬೇಕು. ಉದ್ದೇಶಿತ ಯೋಜನೆಗೆ ವಿರೋಧವಿದೆ ಎಂದು ಯಡಿಯೂರಪ್ಪ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದರು. ಶರಾವತಿ ನೀರನ್ನು ಬೆಂಗಳೂರಿಗೆ ತರುವ ಪ್ರಸ್ತಾವಿತ ಯೋಜನೆ ಅವೈಜ್ಞಾನಿಕ. ವಿಶ್ವದಲ್ಲೇ ಅಪರೂಪದ ಜೀವ ವೈವಿಧ್ಯತೆ ತಾಣ ಎನಿಸಿದ ಪಶ್ಚಿಮಘಟ್ಟ ಪರಿಸರಕ್ಕೆ ಈ ಯೋಜನೆ ಮಾರಕ ಎಂದು ರಾಮಚಂದ್ರಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹೇಳಿದ್ದಾರೆ. ಸಾವಿರಾರು ಕೋಟಿ ವೆಚ್ಚದ ಇಂತಹ ಯೋಜನೆಯ ಬದಲಿಗೆ ಮಳೆ ನೀರು ಕೊಯ್ಲಿನಂತಹ ಪರ್ಯಾಯ ವಿಧಾನದ ಮೂಲಕ ರಾಜಧಾನಿಯ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ಧಿ ನಮ್ಮ ವಿರೋಧವಿಲ್ಲ, ಆದರೆ ಪರಿಸರ ಮತ್ತು ಅಭಿವೃದ್ಧಿ ನಡುವೆ ಸಮತೋಲನ ಇಂದಿನ ಅಗತ್ಯ. ಪ್ರಕೃತಿಗೆ ವಿರುದ್ಧವಾದ ಯಾವ ಯೋಜನೆಯೂ ಸುಸ್ಥಿರವಾಗಲಾರದು. 400 ಕಿಲೋಮೀಟರ್ ದೂರದಿಂದ 1,500 ಅಡಿ ಎತ್ತರದ ಬೆಂಗಳೂರಿಗೆ ನೀರು ತರುವ ಪ್ರಸ್ತಾವ ಕೈಬಿಟ್ಟು ರಾಜಧಾನಿಯ ಅನಿಯಂತ್ರಿತ ಬೆಳವಣಿಗೆ ತಡೆದು ಸುಸ್ಥಿರ ಅಭಿವೃದ್ಧಿ ಕಡೆಗೆ ಗಮನ ಹರಿಸುವುದು ಸೂಕ್ತ ಎಂದು ಪ್ರಕಟಣೆಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಬಿಎಸ್ಪಿ ಪಕ್ಷದ ಪ್ರಮುಖ ಹುದ್ದೆಗಳಿಗೆ ತಮ್ಮ ಸಂಬಂಧಿಕರನ್ನ ನೇಮಕ ಮಾಡಿರುವ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ವಿರುದ್ಧ ಕುಟುಂಬ ರಾಜಕಾರಣದ ಟೀಕೆಗಳ ಸುರಿಮಳೆ. ಲೋಕಸಭೆಯ ನಾಯಕರನ್ನಾಗಿ ಡ್ಯಾನಿಶ್ ಅಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ಸಹೋದರ ಆನಂದ್ ಕುಮಾರ್ ಹಾಗೂ ರಾಷ್ಟ್ರೀಯ ಸಂಚಾಲನರನ್ನಾಗಿ ಸಹೋದರ ಸಂಬಂಧಿ ಆಕಾಶ್ ಕುಮಾರ್ ಅವರನ್ನು ಭಾನುವಾರ ನೇಮಕ ಮಾಡಿದ್ದಾರೆ ಎಂದು ಪಕ್ಷದ ಹಿರಿಯ ನಾಯಕರು ತಿಳಿಸಿದ್ದಾರೆ.
ಅಮೋರಾ ಸಂಸದ ಡ್ಯಾನಿಶ್ ಅಲಿ ಅವರನ್ನು ಲೋಕಸಭೆಯ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ನಗೀನಾ ಮೀಸಲು ಕ್ಷೇತ್ರದ ಸಂಸದ ಗಿರೀಶ್ ಚಂದ್ರ ಅವರನ್ನು ಮುಖ್ಯಮಂತ್ರಿ ಮುಖ್ಯ ಸಚೇತರನ್ನಾಗಿ ನೇಮಕ ಮಾಡಲಾಗಿದೆ. ಲಖನೌದಲ್ಲಿ ಭಾನುವಾರ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮುಖಂಡರು ತಿಳಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಸಮಾಜವಾದಿ ಪಕ್ಷದ ವಕ್ತಾರ ರಾಜೇಂದ್ರ ಚೌಧರಿ, ಇದು ಬಿಎಸ್ಪಿ ಆಂತರಿಕ ವಿಷಯ ಎಂದಿದ್ದಾರೆ. ಅದೇ ವೇಳೆ ಮಾಯಾವತಿ ಅವರು ಪಕ್ಷದಲ್ಲಿ ಕುಟುಂಬ ರಾಜಕಾರಣವನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು, ಶಲಭ್ ಮಣಿ ತ್ರಿಪಾಠಿ ಪ್ರಧಾನಿ ಹುದ್ದೆಗಳನ್ನು ದಲಿತ ನಾಯಕರಿಗೆ ಅಥವಾ ಕಾರ್ಯಕರ್ತರಿಗೆ ನೀಡದೆ ಅವರು ಸಹೋದರ ಮತ್ತು ಸಂಬಂಧಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅವರು ಕುಟುಂಬ ರಾಜಕಾರಣವನ್ನು ಪ್ರೋತ್ಸಾಹಿಸುತ್ತಿರುವ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ದಾರಿ ತುಳಿತಿದ್ದಾರೆ ಎಂದಿದ್ದಾರೆ. ತಾಲೂಕು ಕೇಡ್ ಗ್ರಾಮದ ಶ್ರೀ ರೇವಪ್ಪಯ್ಯ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವಕ್ಕೆ ಸುಮಾರು 30,000 ಭಕ್ತರಿಗೆ ಹೋಳಿಗೆ ತುಪ್ಪ ಪ್ರಸಾದ ವಿತರಣೆ ಮಾಡಲಾಯಿತು. ತಡೋಳ ಮೆಹೇಕರ್ ಮಠದ ಪರಮ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ವಿಶ್ವ ಗೋ ಪರಿವಾರ ಬಿದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಮತ್ತು ಶ್ರೀರಾಮ್ ಸೇನಾ ಜಿಲ್ಲಾ ಅಧ್ಯಕ್ಷ ವೀರಶೆಟ್ಟಿ, ಖ್ಯಾಮ ವೀರಭದ್ರ ಸೇನೆಯ ಅಧ್ಯಕ್ಷ ಜಗನ್ನಾಥ್ ಕರಂಚಿ, ಜೈ ಕರ್ವೆ ಜಿಲ್ಲಾಧ್ಯಕ್ಷ ಶ್ರೀಮಂತ್ ಸಪಾಟೆ ಮತ್ತಿತರರು ಭಾಗವಹಿಸಿದರು. ಏಳು ತಾಸು ತಳಿಸಿ ಜೈ ಶ್ರೀರಾಮ್ ಹೇಳುವಂತೆ ಒತ್ತಾಯಕ್ಕೆ ಒಳಗಾಗಿದ್ದ ವ್ಯಕ್ತಿ ಸಾವು. ಬೈಕ್ ಕಳವು ಮಾಡುತ್ತಿದ್ದ ಎಂದು ಆರೋಪಿಸಿ ವ್ಯಕ್ತಿಯೊಬ್ಬರನ್ನು ಗುಂಪೊಂದು ಥಳಿಸಿದ್ದು, ಆ ವ್ಯಕ್ತಿ ಮೃತಪಟ್ಟ ಘಟನೆ ಜಾರ್ಖಂಡ್ನಲ್ಲಿ ನಡೆದಿದೆ. ಗುಂಪಿನಿಂದ ಸತತ 7 ತಾಸು ತೀವ್ರ ಥಳಿತಕ್ಕೊಳಗಾಗಿದ್ದ 24 ವರ್ಷ ವಯಸ್ಸಿನ ಶಮ್ಸ್ ತಬ್ರೇಜ್ ಎಂಬ ವ್ಯಕ್ತಿ ಶನಿವಾರ ಸಾವಿಗೀಡಾಗಿದ್ದಾರೆ. ಬೈಕ್ ಕಳವು ಮಾಡುತ್ತಿದ್ದ ಎಂದು ಆರೋಪಿಸಿದ ಗುಂಪು ಆ ವ್ಯಕ್ತಿಯನ್ನು ಮಂಗಳವಾರ ಸಂಜೆ ಕಂಬಕ್ಕೆ ಕಟ್ಟಿ ಸತತ 7 ತಾಸುಗಿಂತ ಹೆಚ್ಚು ಕಾಲ ಥಳಿಸಿದೆ. ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ್ದ ಆತನನ್ನು ಪೊಲೀಸರಿಗೆ ಬುಧವಾರ ಒಪ್ಪಿಸಿದರು. ಥಳಿಸುತ್ತಿದ್ದ ವೇಳೆ ಜೈ ಶ್ರೀರಾಮ್ ಜೈ ಹನುಮಾನ್ ಎಂದು ಹೇಳುವಂತೆ ಗುಂಪು ಒತ್ತಾಯಿಸುತ್ತಿತ್ತು ಎಂದು ಮೃತನ ಕುಟುಂಬದವರು ಹೇಳಿದ್ದಾರೆ. ಘಟನೆಯನ್ನು ಹಲವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ವಿಡಿಯೋ ಈ ಭಾಗದಲ್ಲಿ ವ್ಯಾಪಕವಾಗಿ ಹರಿದಾಡಿದೆ.
भाई एड़ा बोल जय श्री राम बोल हां बोल जय श्री राम आओ तोरा बोल और एक बार बोल बेबो कच्चा जय श्री राम और एक बार बोल जय श्री राम जय हनुमान बोल जय हनुमान और एक बार बोल जय हनुमान अभी बोलो अभी बोला मैं क्या करना है तब बोका चला सही सही बोल रहा हम हमने बाहर उधर से हम लाइफ में ಮಿತಿ ಮೀರಿದ ವಿರಾಟ್ ಕೊಹ್ಲಿಯ ಅಪೀಲ್ ಟೀಂ ಇಂಡಿಯಾದ ನಾಯಕನಿಗೆ ಬಿತ್ತು ದಂಡ ಐಸಿಸಿ 2019 ಏಕದಿನ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ ನಡೆದ ಲೋ ಸ್ಕೋರಿಂಗ್ ಪಂದ್ಯದಲ್ಲಿ ಟೀಂ ಇಂಡಿಯಾ 11 ರನ್ ಅಂತರದ ರೋಚಕ ಗೆಲುವು ದಾಖಲಿಸಿದೆ ಈ ನಡುವೆ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಮಿತಿ ಮೀರಿದ ಮನವಿಗಾಗಿ ದಂಡನೆಗೊಳಗಾಗಿದ್ದಾರೆ ಅತಿಯಾಗಿ ಅಪೀಲ್ ಮಾಡಿರುವ ವಿರಾಟ್ ಮೇಲೆ ಐಸಿಸಿಯು ಪಂದ್ಯ ಶುಲ್ಕದ 25% ದಂಡ ವಿಧಿಸಿದೆ ಐಸಿಸಿ ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ಕೊಹ್ಲಿ ಐಸಿಸಿ ನೀತಿ ಸಂಹಿತೆಯ ಆರ್ಟಿಕಲ್ 2.1 ಕೋಡ್ ಬ್ರೇಕ್ ಮಾಡಿರುವುದು ಕಂಡುಬಂದಿದೆ ಇದರಂತೆ ಮ್ಯಾಚ್ ರೆಫರಿ ಕ್ರಮ ಕೈಗೊಂಡಿದ್ದಾರೆ ಅಫ್ಘಾನಿಸ್ತಾನ್ ವಿರುದ್ಧ ಆಗ್ರೆಸಿವ್ ನಾಯಕತ್ವವನ್ನ ಅನುಸರಿಸಿದ್ದ ಕೊಹ್ಲಿ ವಿಪರೀತವಾಗಿ ಮನವಿ ಮಾಡುತ್ತಿದ್ದರು ಜಸ್ಟಿತ್ ಬುರ್ಮಾ ದಾಳಿಯಲ್ಲಿ ಎಲ್ಬಿಡ್ಲ್ಯೂ ಮನವಿ ತಿರಸ್ಕರಿಸಿದಾಗ ನೇರವಾಗಿ ಅಂಪೈರ್ ವಿರುದ್ಧ ತಮ್ಮ ಆಕ್ರೋಶವನ್ನು ತೋಡಿಕೊಂಡಿದ್ದರು ಸದ್ಯ ಕೊಹ್ಲಿ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಔಪಚಾರಿಕ ವಿಚಾರಣೆಯನ್ನು ಕೈಬಿಡಲಾಗಿದೆ ಯಶ್ ರಾಧಿಕಾ ಪುತ್ರಿಗೆ ನಾಮಕರಣ ರಿವೀಲ್ ಆಯಿತು ಹೆಸರು ನಗುವಗಳಿಗೆ ಇನ್ನೇಳು ಜನುಮ ನೀ ನನ್ನ ಮಗಳೇ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಮೋಹಕ ತಾರೆ ರಾಧಿಕಾ ಪಂಡಿತ್ ಪುತ್ರಿಯ ಹೆಸರು ಏನು ಇಡಬಹುದು ಎಂಬ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಭಾನುವಾರ June 23 ಯಶ್ ಮನೆಯಲ್ಲಿ ನಡೆದ ನಾಮಕರಣ ಕಾರ್ಯಕ್ರಮದಲ್ಲಿ ಪುತ್ರಿಗೆ ನಾಮಕರಣ ಮಾಡಲಾಗಿದೆ ಯಶ್ ಮತ್ತು ರಾಧಿಕಾ ಹೆಸರಿನಲ್ಲಿ ಮೊದಲ ಎರಡು ಅಕ್ಷರಗಳನ್ನು ತೆಗೆದುಕೊಂಡು ಐರಾ ಯಶ್ ಎಂಬ ಹೆಸರು ಇಡಲಾಗಿದೆ ಎಂದು ರಾಧಿಕಾ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ ಪುತ್ರಿಯ ನಾಮಕರಣ ಕಾರ್ಯಕ್ರಮದ ಬಗ್ಗೆ ಯಶ್ ರಾಧಿಕಾ ಇಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗಪಡಿಸಿದ್ದಾರೆ ಐರಾ ಎಂದು ಮಗಳಿಗೆ ನಾಮಕರಣ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ರಾಧಿಕಾ ಯಶ್ ಇಬ್ಬರ ಹೆಸರು ಸೇರಿಸಿ ಮಗಳಿಗೆ ಹೊಸ ಹೆಸರು ಇಡಲಾಗಿದ್ದು ಐರಾ ಎಂದರೆ ಗೌರವಾನ್ವಿತ ಹಾಗೂ ಐರಾ ಎಂದರೆ ಭೂದೇವಿಯಲ್ಲಿ ಸನ್ನಿಹಿತಳಾದ ಲಕ್ಷ್ಮಿ ಎಂದರ್ಥ ಎನ್ನಲಾಗಿದೆ ವಿಭಿನ್ನ ಹೆಸರು ಇಟ್ಟು ಅಭಿಮಾನಿಗಳ ಗಮನ ಸೆಳೆದಿದ್ದಾರೆ ರಾಕಿ ಬಾಯ್ ಮಗಳೇ 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 ನೀ ನಮ್ಮ ಭಾಗ್ಯ ಮಗಳೇ 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 ನೀ ನಮ್ಮ ಭಾಗ್ಯ ಮಗಳೇ ಮಗಳೇ ಇವಿಷ್ಟು ಈ ಕ್ಷಣದ ಸುದ್ದಿಗಳು ಹೀಗೆ ನೋಡ್ತಾ ಇರಿ